ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ನಲ್ಲಿ ಫ್ಲೂಯೆಂಟ್ ಆಗಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ವಿಷಯ ಇದೆ, ಸಿಂಪಲ್ ವಿಷಯ. ಅದೇನು ಹೇಳಿದ್ರೆ ಟಾಕಿಂಗ್ ಅಬೌಟ್ ಪಾಸ್ಟ್ ಇವೆಂಟ್ಸ್ ಆ್ಯಂಡ್ ಸಿಚುವೇಷನ್ಸ್. ಓಕೆ, ಅಂದರೆ ಹಿಂದೆ ನಡೆದಿರೋದನ್ನ ನಾವೇನಾದರೂ ಏನೇ ನಡೆದಿರೋದನ್ನ, ಇಲ್ಲ ಸ್ವಲ್ಪ ಮುಂಚೆ ಈ ಏನೇನು ನಡೀತು ಅದನ್ನು ನಾವು ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ಅದಕ್ಕೆ ಒಂದು ಪ್ಯಾಟರ್ನ್ ಇದೆ, ಅದು ಕರೆಕ್ಟಾಗಿ ಹೇಳಿದ್ರೆ ಮಾತ್ರ ನೀವು ಫ್ಲೂಯೆಂಟ್ ಆದ್ರಿ ಅಂತ ಅರ್ಥ. ಓಕೆ, ಸೊ ಈ ವಿಡಿಯೋದಲ್ಲಿ ಅದನ್ನೇ ಡಿಸ್ಕಸ್ ಮಾಡೋಣ. ಇದು ಸೀರೀಸ್ ಇದು, ಇದರಲ್ಲಿ ಇವತ್ತು ನಾವು 4ನೇ ಸನ್ನಿವೇಶ ನೋಡೋಣ. ಇದುವರೆಗೆ 3 ಸನ್ನಿವೇಶಗಳನ್ನು ನಾವು ನೋಡಿದ್ದೀವಿ, ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳಿಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಆಂಕಿಯ ಚುಚಿ ಚು ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಟು ಮಾಡಿ, ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಓಕೆ, ಸೊ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ 3ನೇ ಸನ್ನಿವೇಶ ಆಯಿತು. 3ನೇ ಸನ್ನಿವೇಶ ಯಾವುದು ಅಂತ ಹೇಳಿದ್ರೆ ಸೆನಾರಿಯೋ 3, ಪಪ್ಪಿ ಇನ್ ದ ಕಾರ್. ಓಕೆ, ಸೊ ಇದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ದಯವಿಟ್ಟು ಆ ವಿಡಿಯೋನು ಸಹ ಹೋಗಿ ನೋಡಿ. ಇದು 4ನೇ ಸಿನಾರಿಯೋ. ಓಕೆ, 4ನೇ ಸಿನಾರಿಯೋ ಅಂದರೆ ಸನ್ನಿವೇಶ 4. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಸನ್ನಿವೇಶಗಳನ್ನು ಡೀಪಾಗಿ ಡಿಸ್ಕಸ್ ಮಾಡೋದು ಒಳ್ಳೇದು. ಓಕೆ, ಸೊ ಈಗ ಸನ್ನಿವೇಶ 4, ಏನೂ ಇಲ್ಲ, ನನಗೆ ಹುಷಾರಿರಲಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಓಕೆ, ಸೊ ಈ ಥರ ಸನ್ನಿವೇಶನ ನೀವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಹೇಗೆ ಹೇಳ್ತೀರಾ? ಫಸ್ಟ್ ಕನ್ನಡದಲ್ಲಿ ನೋಡೋಣ. ನಿನ್ನೆ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಹಾಸ್ಪಿಟಲ್ಗೆ ಹೋದೆ. ಯಾಕೆಂದರೆ ಜ್ವರ ಇತ್ತು. ಹಾಸ್ಪಿಟಲ್ ಸ್ವಲ್ಪ ಬ್ಯುಸಿ ಇತ್ತು, ಆದರೆ ಡಾಕ್ಟರ್ಗಳು ಮತ್ತು ನರ್ಸ್ಗಳು ತುಂಬ ಒಳ್ಳೆಯವರಾಗಿದ್ದರು. ಸ್ವಲ್ಪ ಹೊತ್ತು ಕಾದ ನಂತರ ಒಬ್ಬರು ಡಾಕ್ಟರ್ ನನ್ನ ಚೆಕ್ ಮಾಡಿದ್ರು ಮತ್ತು ನನಗೆ ಹುಷಾರು ಆಗಲಿಕ್ಕೆ ಕೆಲವು ಔಷಧಿಗಳನ್ನು ಕೊಟ್ಟರು. ಹಾಗೆ ಅವರು ತುಂಬ ನೀರು ಕುಡಿಯೋಕ್ಕೆ ಮತ್ತು ರೆಸ್ಟ್ ತಗೊಳ್ಳೋಕ್ಕೆ ಹೇಳಿದ್ರು. ಈಗ ನಾನು ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದೀನಿ, ಬೇಗ ಗುಣ ಆಗಲಿಕ್ಕೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಇಷ್ಟ ಇರೋ ಕೆಲಸಗಳನ್ನು ನಾನು ಮಾಡೋಕ್ಕೆ ವಾಪಸ್ ಆಗಬೇಕು, ವಾಪಸ್ ಬರಬೇಕು ಅಂತ ಅರ್ಥ. ಅದೇ ಸಮಯ ಟೈಮ್ ಪಾಸ್ ಮಾಡೋಕ್ಕೆ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಹಾಗೂ ನನ್ನ ಫೇವ್ರೆಟ್ ಸಿನಿಮಾಗಳನ್ನು ನೋಡ್ತಾ ಇದ್ದೀನಿ. ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಇದು ಎಲ್ರಿಗೂ ಆಗಿರೋದು ಸನ್ನಿವೇಶ ಅಲ್ವಾ. ಸೊ ಈ ಸಿಂಪಲ್ ಸನ್ನಿವೇಶಗಳನ್ನೇ ತಗೊಳ್ಳೋಣ, ಆಮೇಲೆ ನಾವು ಸ್ವಲ್ಪ ಗಂಭೀರವಾದ ಸನ್ನಿವೇಶಗಳನ್ನು ತಗೊಳ್ಳೋಣ. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸೈಕ್ಲಸ್ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ, ಬರೀ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಮುಗಿದ್ರೆ ಕೊಡಿ. ಸೊ ಎಬಿಸಿ ಮುಗಿದ್ರೆ ಕೊಡಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಸಹ ಹೇಳ್ಕೊಡಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡಬಹುದು. ಓಕೆ, ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡೆಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋದು, ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾಯಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇದರಲ್ಲಿ ನೋಡಿ, ಯಾವತ್ತಾದರೂ ಒಂದಿನ ಹುಷಾರಿಲ್ದೇ ಆಗಿರುತ್ತೆ, ನೀವು ಹಾಸ್ಪಿಟ್ಲಿಗೆ ಹೋಗೇ ಹೋಗಿರ್ತೀರಾ ಅಲ್ವಾ. ಅಲ್ಲಿ ಹೋಗಿ ಬಂದ ಸನ್ನಿವೇಶನ ಸಿಂಪಲಾಗಿ ಹೇಗೆ ಹೇಳೋದು? ಇದೇ ಥರನೇ ನಾವು ಇಂಗ್ಲೀಷನ್ನು ಕಲಿಬೇಕಾಗಿರೋದು, ಸ್ಪೋಕನ್ ಇಂಗ್ಲೀಷ್. ಓಕೆ, ಬರೀ ಗ್ರಾಮರ್ನ ಫೋಕಸ್ ಮಾಡಿದ್ರೆ ಆಗೋದಿಲ್ಲ, ಯು ಹ್ಯಾವ್ ಟು ಲರ್ನ್ ಟು ಸ್ಪೀಕ್ ಇನ್ ಕಾಂಟೆಕ್ಸ್ಟ್. ಅದು ಎಸ್ಪೆಷಲಿ ಫಾಸ್ಟಲ್ಲಿ ಆಗಿರೋದನ್ನು ಹೇಳಬೇಕು. ಹಾಂ, ನಾವು ಈಗ ಇದನ್ನು ನಿಮಗೆ ಆಡುಭಾಷೆಯಲ್ಲಿ ನೀವು ಹೇಗೆ ಹೇಳ್ತೀರಾ ಹಾಗೆ ನೀವು ಬರ್ಕೊಳ್ಳಿ, ಅಥವಾ ಇಲ್ಲಾಂದರೆ ನೀವು ಹೇಳಿ ಸನ್ನಿವೇಶನ. ನಾನು ಹೇಳ್ದಂಗೆ ಹೇಳಬೇಕು ಅಂತಿಲ್ಲ, ನಾನು ಬರ್ದಂಗೆ ನೀವು ಬರ್ಕೋಬೇಕು ಅಂತಿಲ್ಲ. ನಿನ್ನೆ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಹಾಸ್ಪಿಟಲ್ಗೆ ಹೋದೆ. ನಾನು ಇದನ್ನು ಹಿಂಗೆ ಹೇಳ್ತೀನಿ, ನಿನ್ನೆ ನನಗೆ ಹುಷಾರಿರಲಿಲ್ಲ, ನಾನು ಹಾಸ್ಪಿಟಲ್ಗೆ ಹೋದೆ ಅಂತ ನಾನು ಹೇಳ್ತೀನಿ. ನೀವು ಹೇಗೆ ಹೇಳ್ತೀರ ಅದನ್ನು ಹಾಗೆ ನೀವು ಬರ್ಕೊಳ್ಳಿ ಮತ್ತು ಹಾಗೆ ನೀವು ಹೇಳಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ನೀವು ನಿಮ್ಮ ಆಡುಭಾಷೆಯಲ್ಲೇ ನೀವು ಇಂಗ್ಲೀಷನ್ನು ಕಲಿಬೇಕೆ ಹೊರತು ಬರವಣಿಗೆ ಪುಸ್ತಕದಲ್ಲಿ ಹೇಗೆ ಬರ್ತಿರ್ತಾರೆ ಹಾಗಲ್ಲ. ನಾನು ಸಾಮಾನ್ಯವಾಗಿ ಹೀಗೆ ಮಾತಾಡೋದು, ನೀವು ಹಿಂಗೆ ಹೇಳ್ತೀರಾ ಹೀಗೆ ನೀವು ಹೇಳೋದಾದರೆ ಹೀಗೆ ಕಂಟಿನ್ಯೂ ಮಾಡಿ. ಓಕೆ, ನಾವು ಇದನ್ನು ಇಂಗ್ಲೀಷಲ್ಲಿ ನೋಡೋಣ ಒಂದ್ಸಲ. ಸೊ ಸಿನಾರಿಯೋ 4, ಐ ವಾಸ್ ಸಿಕ್. ನನಗೆ ಹುಷಾರಿರಲಿಲ್ಲ, ಐ ವಾಸ್ ಸಿಕ್. ಓಕೆ, ನನಗೆ ಹುಷಾರು ಇರಲಿಲ್ಲ, ಹುಷಾರು ಇಲ್ಲದೆ ಇರೋದಕ್ಕೆ ಸಿಕ್ ಅಂತ ಹೇಳೋದು. ಹೇಗೆ ಹೇಳ್ತೀನಿ ನಾನು, ಯೆಸ್ಟರ್ಡೇ ಐ ವಾಸ್ಂಟ್ ಫೀಲಿಂಗ್ ವೆಲ್. ಐ ವಾಸ್ಂಟ್ ಫೀಲಿಂಗ್ ವೆಲ್ ಅಂದರೆ ನನಗೆ ಹುಷಾರಿರಲಿಲ್ಲ. ಓಕೆ, ನಾನು ಫಸ್ಟ್ ಓದ್ಬಿಡ್ತೀನಿ, ಆಮೇಲೆ ಅದನ್ನು ಸೆಂಟೆನ್ಸ್ ಬೈ ಸೆಂಟೆನ್ಸ್ ನೋಡೋಣ. ಯೆಸ್ಟರ್ಡೇ ಐ ವಾಸ್ಂಟ್ ಫೀಲಿಂಗ್ ವೆಲ್, ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಅ ಫೀವರ್. ಓಕೆ, ಇಟ್ ವಾಸ್ ಬಿಸಿ ದೇರ್, ಬಟ್ ದ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ವರ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್. ಆಫ್ಟರ್ ವೇಟಿಂಗ್ ಫಾರ್ ಅ ಬಿಟ್, ಅ ಡಾಕ್ಟರ್ ಚೆಕ್ ಮೀ ಆ್ಯಂಡ್ ಗೇವ್ ಮೀ ಸಮ್ ಮೆಡಿಸಿನ್ ಟು ಹೆಲ್ಪ್ ಮೀ ಫೀಲ್ ಬೆಟರ್. ದೇ ಆಲ್ಸೋ ಟೋಲ್ಡ್ ಮೀ ಟು ರೆಸ್ಟ್ ಅ ಲಾಟ್ ಆ್ಯಂಡ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ನಾವು ಐ ಆಮ್ ರೆಸ್ಟಿಂಗ್ ಅಟ್ ಹೋಮ್ ಆ್ಯಂಡ್ ಫೀಲಿಂಗ್ ಗ್ರೇಟ್ಫುಲ್ ಟು ದ ಕೇರ್ ಐ ರಿಸೀವ್ಡ್. ಐ ಆಮ್ ಹೋಪಿಂಗ್ ಟು ಗೆಟ್ ಬೆಟರ್ ಸೂನ್, ಸೊ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ಡೂಯಿಂಗ್ ದ ಥಿಂಗ್ಸ್ ಐ ಎಂಜಾಯ್. ಇನ್ ದ ಮೀನ್ ಟೈಮ್ ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ಸಮ್ ರೀಡಿಂಗ್ ಆ್ಯಂಡ್ ವಾಚಿಂಗ್ ಮೈ ಫೇವ್ರೆಟ್ ಮೂವೀಸ್ ಟು ಪಾಸ್ ದ ಟೈಮ್. ಓಕೆ, ಸೊ ಇಷ್ಟು ಈ ಥರ ಕರೆಕ್ಟಾಗಿ ನೀವು ಪರ್ಫೆಕ್ಟಾಗಿ ಹೇಳಿದ್ರೆ ಯು ಆರ್ ಫ್ಲೂವೆಂಟ್. ಗಾಟ್ ಇಟ್? ಓಕೆ, ಸೊ ಇದನ್ನು ಹೇಗೆ ಸೆಂಟೆನ್ಸಲ್ಲಿ ಹೇಳೋದು? ಇದಕ್ಕೆ ಫಸ್ಟ್ ನಾವು ಕನ್ನಡದಲ್ಲಿ ಪ್ರತಿಯೊಂದು ಸೆಂಟೆನ್ಸನ್ನು ಬಿಡಿಸ್ಕೋಬೇಕು. ಲೈಕ್ ಬಿಡಿಸ್ಕೊಳ್ಳೋದು ಅಂದರೆ ಪ್ರತಿಯೊಂದು ಸೆಂಟೆನ್ಸ್ ಏನಿದೆ ಕರೆಕ್ಟಾಗಿ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳೋಕೆ ಟ್ರೈ ಮಾಡಬೇಕಲ್ವಾ. ಸೊ ವಿಲ್ ಸಿ
ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಅ ಫೀವರ್. ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಅ ಫೀವರ್. ಸೊ ಯಾಕೆ ನಾನು ಹಾಸ್ಪಿಟಲ್ಗೆ ಹೋದೆ, ಯಾಕೆಂದರೆ ಜ್ವರ ಇತ್ತು, ಹಾಸ್ಪಿಟಲ್ ಸ್ವಲ್ಪ ಬಿಸಿ ಇತ್ತು. ಓಕೆ, ಸೊ ಐ ಹ್ಯಾಡ್ ಅ ಫೀವರ್. ಓಕೆ, ಸೊ ಇಲ್ಲಿಂದ ಇಲ್ಲಿಂದ ತಗೊಳ್ಳೋಣ. ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಅ ಫೀವರ್. ನೆಕ್ಸ್ಟ್ ನೋಡಿ, ಇಟ್ ವಾಸ್ ಬಿಸಿ ದೇರ್ ಬಟ್ ದ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ವರ್ ಕೈಂಡ್. ಅಲ್ಲಿ ಸ್ವಲ್ಪ ಬಿಸಿ ಇತ್ತು, ಹಾಸ್ಪಿಟಲ್ ಸ್ವಲ್ಪ ಬಿಸಿ ಇತ್ತು, ಆದರೆ ಅಲ್ಲಿ ನರ್ಸ್ಗಳು ತುಂಬ, ನರ್ಸ್ ಮತ್ತು ಡಾಕ್ಟರ್ಗಳು ತುಂಬ ಒಳ್ಳೆಯವರಾಗಿದ್ದರು ಹಾಗೂ ಸಹಾಯ ಮಾಡುವವರಾಗಿದ್ದರು, ಅಂದರೆ ಹೆಲ್ಪ್ಫುಲ್. ಓಕೆ, ದೇ ವರ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್. ಆಫ್ಟರ್ ವೈಟಿಂಗ್ ಫಾರ್ ಅ ಬಿಟ್ ಅ ಡಾಕ್ಟರ್ ಚೆಕ್ಡ್ ಮೀ. ಸ್ವಲ್ಪ ಹೊತ್ತು ಕಾದ ನಂತರ ಒಬ್ಬರು ಡಾಕ್ಟರ್ ನನ್ನನ್ನು ಚೆಕ್ ಮಾಡಿದ್ರು. ಓಕೆ, ಚೆಕ್ ಮಾಡಿದ್ರು. ಆಫ್ಟರ್ ವೈಟಿಂಗ್ ಫಾರ್ ಅ ಬಿಟ್ ಅ ಡಾಕ್ಟರ್ ಚೆಕ್ಡ್ ಮೀ, ಮತ್ತು ನನಗೆ ಹುಷಾರಾಗಲಿಕ್ಕೆ ಕೆಲವು ಔಷಧಿಗಳನ್ನು ಕೊಟ್ಟರು. ಆ್ಯಂಡ್ ಗೇವ್ ಮೀ ಸಮ್ ಮೆಡಿಸಿನ್, ಔಷಧಿಗಳನ್ನು ಕೊಟ್ಟರು. ಫಸ್ಟಿಗೆ ಬರುತ್ತೆ ಇಂಗ್ಲೀಷಲ್ಲಿ. ಓಕೆ, ಆ್ಯಂಡ್ ಗೇವ್ ಮೀ ಸಮ್ ಮೆಡಿಸಿನ್, ಏನಕ್ಕೆ ಕೊಟ್ಟರು? ಟು ಹೆಲ್ಪ್ ಮೀ ಫೀಲ್ ಬೆಟರ್, ನನಗೆ ಹುಷಾರಾಗಲಿಕ್ಕೆ. ಟು ಹೆಲ್ಪ್ ಮೀ ಫೀಲ್ ಬೆಟರ್ ಅಂದರೆ ಅದು ಸೆಂಟೆನ್ಸಲ್ಲಿ ಹೆಲ್ಪ್ ಮೀ ಯೂಸ್ ಮಾಡ್ತೀವಿ. ನನಗೆ ಹುಷಾರಾಗಲಿಕ್ಕೆ ಸಹಾಯ ಮಾಡಲು ಅವರು ಕೆಲವು ಮೆಡಿಸನನ್ನು ಕೊಟ್ಟರು ಅಂತ. ಓಕೆ, ನೆಕ್ಸ್ಟ್, ಹಾಗೆ ಅವರು ತುಂಬ ನೀರು ಕುಡಿಯೋಕ್ಕೆ ಮತ್ತು ರೆಸ್ಟ್ ತೊಗೊಳ್ಳೋಕ್ಕೆ ಹೇಳಿದರು. ಓಕೆ, ಹಾಗೆ ದೇ ಆಲ್ಸೋ, ಹಾಗೆಯೇ ಅದು ಮತ್ತೆ ದೇ ಆಲ್ಸೋ ಟೋಲ್ಡ್ ಮೀ, ಮತ್ತೆ ನನಗೆ ಹೇಳಿದರು ಟು ರೆಸ್ಟ್ ಅ ಲಾಟ್, ರೆಸ್ಟ್ ತೊಗೊಳ್ಳೋಕ್ಕೆ, ಮತ್ತೆ ಟು ರೆಸ್ಟ್ ಅ ಲಾಟ್ ಆ್ಯಂಡ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್, ತುಂಬ ನೀರು ಕುಡಿಯೋಕ್ಕೆ ಮತ್ತು ರೆಸ್ಟ್ ತೊಗೊಳ್ಳೋಕ್ಕೆ ಅವರು ನನಗೆ ಹೇಳಿದರು. ಓಕೆ, ಸೀಮ್ಸ್ ಟು ಬಿ ವೆರಿ ಸಿಂಪಲ್, ರೈಟ್? ಇದನ್ನು ಸಿಂಪಲ್ ಆಗಿ ನೀವು ಟ್ರೈ ಮಾಡಬೇಕು. ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಪದಗಳು ಯೂಸ್ ಮಾಡೋದು ಬೇಡ. ಈಗ ಫಾರ್ ಎಕ್ಸಾಂಪಲ್ ನೀವು ವೆರಿ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಅಂತ ಯೂಸ್ ಮಾಡೋದು ಬೇಡ. ಇಲ್ಲಿ ನಾನು ಸಹಾಯ ಮಾಡುವವರಾಗಿದ್ದರು, ಅದಕ್ಕೆ ಹೆಲ್ಪ್ಫುಲ್ ತೆಗೆದಿದ್ದೀನಿ ನಾನು. ಯು ಕ್ಯಾನ್ ಯೂಸ್ ಹೆಲ್ಪ್ಫುಲ್. ಸೊ ಯಾಕೆಂದರೆ ಇದರಲ್ಲಿ ಇದೆ ನೋಡಿ, ಫಸ್ಟ್ ಪಾರ್ಟಲ್ಲಿ, ಐ ಮೀನ್ ಫಸ್ಟ್ ನಾನು ಇಂಗ್ಲೀಷಲ್ಲಿ ಫುಲ್ ತೋರಿಸಿದ್ನಲ್ಲ, ಅದರಲ್ಲಿ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಅಂತ ಇದೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಓಕೆ, ಎಸ್, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಈಗ ನಾನು ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದೀನಿ, ಈಗ ನಾನು ಮನೇಲಿ ರೆಸ್ಟ್ ತಗೋತಾ ಇದ್ದೀನಿ, ಮನೆಯಲ್ಲಿ ಆರಾಮಾಗಿದ್ದೀನಿ, ಬೇಗ ಗುಣ ಆಗಲಿಕ್ಕೆ ನಾನು. ಓಕೆ, ಈಗ ನಾನು ರೆಸ್ಟ್ ತಗೋತಾ, ಹೌ ಡು ಯು ಸೇ ನೌ ಐ ಆಮ್ ರೆಸ್ಟಿಂಗ್ ಅಟ್ ಹೋಮ್. ಈಗ ನಾನು ಮನೆಯಲ್ಲಿ ರೆಸ್ಟ್ ತಗೆ, ಸಿ, ಟೇಕಿಂಗ್ ರೆಸ್ಟ್ ಅಂತ ಹೇಳೋದ್ರ ಬದಲು ಯು ಕ್ಯಾನ್ ಜಸ್ಟ್ ಸೇ ಐ ಆಮ್ ರೆಸ್ಟಿಂಗ್, ಐ ಆಮ್ ಟೇಕಿಂಗ್ ರೆಸ್ಟ್ ಅಂತ ಹೇಳ್ಬೋದು, ಐ ಆಮ್ ರೆಸ್ಟಿಂಗ್ ಅಟ್ ಹೋಮ್. ಓಕೆ, ನೌ ಬೇಗ ಗುಣ ಆಗಲಿಕ್ಕೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಐ ಆಮ್ ಹೋಪಿಂಗ್ ಟು ಗೆಟ್ ಬೆಟರ್ ಸೂನ್. ಐ ಆಮ್ ಹೋಪಿಂಗ್, ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಏನನ್ನ? ಟು ಗೆಟ್ ಬೆಟರ್, ಬೇಗ ಗುಣ ಆಗಲಿಕ್ಕೆ, ಸೂನ್, ಬೇಗ, ಸೂನ್. ಯಾಕೆಂದರೆ ನನಗೆ ಇಷ್ಟ ಇರೋ ಕೆಲಸಗಳನ್ನು ನಾನು ಮಾಡೋಕ್ಕೆ ವಾಪಸ್ ಆಗಬೇಕು. ಓಕೆ, ಸೊ ನಾವು ಮನೇಲಿ ಹಾಗೆ ಬಿದ್ದುಕೊಂಡಿರೋಕ್ಕಾಗಲ್ಲ, ನಮಗೆ ಎಷ್ಟೋ ಕೆಲಸಗಳಿರ್ತವೆ, ನಮಗೆ ಇಷ್ಟ ಇರೋ ಕೆಲಸಗಳಿರ್ತವೆ, ನಮಗೆ ನಮ್ಮ ಜಾಬ್ ಇರುತ್ತೆ, ಅದನ್ನು ಮಾಡಲಿಕ್ಕೆ ನಾವು ರೆಡಿ ಆಗಬೇಕಲ್ವಾ. ನಾ ಸೊ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ಡೂಯಿಂಗ್ ದ ಥಿಂಗ್ಸ್ ಐ ಎಂಜಾಯ್. ಸೊ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ಡೂಯಿಂಗ್ ದ ಥಿಂಗ್ಸ್ ಐ ಕ್ಯಾನ್ ಎಂಜಾಯ್, ಐ ಎಂಜಾಯ್. ಓಕೆ, ಅದೇ ಸಮಯ ಟೈಮ್ ಪಾಸ್ ಮಾಡೋಕ್ಕೆ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಅದೇ ಸಮಯ ಅಂದರೆ ಅದೇ ಸಮಯದಲ್ಲಿ, ಇನ್ ದ ಮೀನ್ ಟೈಮ್, ಏನೋ ಮಾಡ್ತಿರೋ ಸಮಯದಲ್ಲಿ ಅಂದರೆ ರೆಸ್ಟ್ ಮಾಡ್ತಾ ಇರೋ ಸಮಯದಲ್ಲೇ ನಾನೇನು ಮಾಡ್ತಾ ಇದ್ದೀನಿ? ಇನ್ ದ ಮೀನ್ ಟೈಮ್, ಇನ್ ದ ಮೀನ್ ಟೈಮ್ ಅಂದರೆ ಆ ಸಮಯದಲ್ಲಿ, ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ಸಮ್ ರೀಡಿಂಗ್ ಆ್ಯಂಡ್ ವಾಚಿಂಗ್ ಮೈ ಫೇವ್ರೆಟ್ ಮೂವೀಸ್ ಟು ಪಾಸ್ ದ ಟೈಮ್. ಇದನ್ನು ನಾನು ಹೇಳ್ದ ಇಲ್ಲ, ಅದೇ ಸಮಯ ಟೈಮ್ ಪಾಸ್ ಮಾಡೋಕ್ಕೆ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಹಾಗೂ ನನ್ನ ಫೇವ್ರೆಟ್ ಸಿನಿಮಾಗಳನ್ನು ನೋಡ್ತಾ ಇದ್ದೀನಿ. ಓಕೆ, ಸೊ ಇನ್ ದ ಮೀನ್ ಟೈಮ್ ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ಸಮ್ ರೀಡಿಂಗ್ ಆ್ಯಂಡ್ ವಾಚಿಂಗ್ ಮೈ ಫೇವ್ರೆಟ್ ಮೂವೀಸ್ ಟು ಪಾಸ್ ದ ಟೈಮ್. ಸೊ ಇಲ್ಲಿ ನೋಡಿ, ಕ್ಯಾಚಿಂಗ್ ಅಪ್ ಆನ್ ಅಂದರೆ ನಾವೇನೋ ಮಾಡ್ತಾ ಇರ್ತೀವಿ, ಕೆಲವು ಹವ್ಯಾಸಗಳನ್ನು ಮಾಡ್ತಾ ಇರ್ತೀವಿ, ಅದನ್ನು ಬಿಟ್ಟಿರ್ತೀವಿ. ಓಕೆ, ಕ್ಯಾಚ್ ಅಪ್ ಆನ್ ಸಮಥಿಂಗ್, ಕ್ಯಾಚ್ ಅಪ್ ಆನ್ ಸಮಥಿಂಗ್ ಇಟ್ಸ್ ಅ ಫ್ರೇಸಲ್ ವರ್ಬ್. ಸೊ ಅದ್ರದ್ದು ಮೀನಿಂಗ್ ಬೇರೆ ಇದೆ, ಕ್ಯಾಚ್ ಅಪ್ ಬೇರೆ, ಕ್ಯಾಚ್ ಅಪ್ ಆನ್ ಸಮಥಿಂಗ್ ಬೇರೆ, ಬರೀ ಕ್ಯಾಚ್ ಅಪ್ ಆನ್ ಬೇರೆ. ಓಕೆ, ಸೊ ಇಟ್ಸ್ ಅ ಫ್ರೇಸಲ್ ವರ್ಬ್, ಐ ಆಮ್ ಕ್ಯಾಚಿಂಗ್ ಅಪ್ ಆನ್. ಸೊ ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ಸಮ್, ಈಗ ನಾವೇನೋ ಓದ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಅದನ್ನು ತುಂಬ ಬಿಸಿಯಾಗಿರ್ತೀವಿ, ಹಾಗಾಗಿ ಅದನ್ನು ಬಿಟ್ಟಿರ್ತೀವಿ, ಯಾವುದೋ ಒಂದು ಹವ್ಯಾಸ ಇಲ್ಲ ಯಾವುದೋ ಒಂದು ಏನಾದರೂ ಮಾಡ್ತಾ ಇರ್ತೀವಿ. ಸೊ ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ರೀಡಿಂಗ್ ಅಂದರೆ, ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ರೀಡಿಂಗ್ ಅಂದರೆ, ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ಸಮ್ ರೀಡಿಂಗ್, ನಾನು ಮುಂಚೆ ಓದ್ತಾ ಇದ್ದೆ, ಅದನ್ನು ಬಿಟ್ಟಿದ್ದೆ, ಅದನ್ನು ಮತ್ತೆ ತೊಗೊಂಡು ಮಾಡ್ತಾ ಇದ್ದೀನಿ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ರೈಟ್, ಯು ಗಾಟ್ ದಟ್? ಓಕೆ, ಸೊ ಈಗ ಇದನ್ನು ಇನ್ನೊಂದು ಸಲ ಟ್ರೈ ಮಾಡೋಣ. ಈಗ ನನಗೆ ಹುಷಾರಿರಲಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ಆಮೇಲೆ ಏನು ಮಾಡಿದೆ ಅನ್ನೋದು ಸಿನಾರಿಯೋ ಏನು. ಐ ವಾಸ್ ಸಿಕ್. ಓಕೆ, ಸೊ ಇನ್ನೊಂದು ಸಲ ನಾನು ಇದನ್ನು ಓದ್ತೀನಿ, ಜಸ್ಟ್ ನನ್ನ ಜೊತೆನೆ ಓದಿ ನೀವು. ಯೆಸ್ಟರ್ಡೇ ಐ ವಾಸ್ನ್ ಫೀಲಿಂಗ್ ವೆಲ್, ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಅ ಫೀವರ್. ಇಟ್ ವಾಸ್ ಬಿಸಿ ದೇರ್ ಬಟ್ ದ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ವರ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್. ಆಫ್ಟರ್ ವಾಚ್ ವೈಟಿಂಗ್ ಫಾರ್ ಅ ಬಿಟ್, ಬಿಟ್ ಬಿಟ್ ಅಂದರೆ ಸ್ವಲ್ಪ ಹೊತ್ತು, ಆಫ್ಟರ್ ವೈಟಿಂಗ್ ಫಾರ್ ಅ ಬಿಟ್ ಅ ಡಾಕ್ಟರ್ ಚೆಕ್ ಮೀ ಆ್ಯಂಡ್ ಗೇವ್ ಮೀ ಸಮ್ ಮೆಡಿಸಿನ್ ಟು ಹೆಲ್ಪ್ ಮೀ ಫೀಲ್ ಬೆಟರ್. ದೇ ಆಲ್ಸೋ ಟೋಲ್ಡ್ ಮೀ ಟು ರೆಸ್ಟ್ ಅ ಲಾಟ್ ಆ್ಯಂಡ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ನೌ ಐ ಆಮ್ ರೆಸ್ಟಿಂಗ್ ಅಟ್ ಹೋಮ್ ಆ್ಯಂಡ್ ಐ ಆಮ್ ಫೀಲಿಂಗ್ ಗ್ರೇಟ್ಫುಲ್ ಫಾರ್ ದ ಕೇರ್ ಐ ರಿಸೀವ್ಡ್. ಇದನ್ನು ನಾನು ಕನ್ನಡದಲ್ಲಿ ಬರೆದಿಲ್ಲ, ಯಾಕೆಂದರೆ ಅದು ಕನ್ನಡದಲ್ಲಿ ಅದು ಸೂಟ್ ಆಗಲ್ಲ. ಸೊ ಇಲ್ಲಿ ನೋಡಿ, ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಫೀಲಿಂಗ್ ಗ್ರೇಟ್ಫುಲ್ ಫಾರ್ ದ ಕೇರ್ ಐ ರಿಸೀವ್ಡ್. ಓಕೆ, ಸೊ ಅಂದರೆ ನನಗೆ ಕೇರ್ ಸಿಕ್ತಲ್ಲ ಹಾಸ್ಪಿಟ್ಲಲ್ಲಿ, ಅದಕ್ಕೆ ನಾನು ಆಭಾರಿಯಾಗಿದ್ದೆ, ನಾನು ಋಣಿಯಾಗಿದ್ದೀನಿ ಅಂತ ಅದು ಇಂಗ್ಲೀಷಲ್ಲಿ ಕಾಮನ್ ಆಗಿ ಹೇಳ್ತಾರೆ, ಬಟ್ ಕನ್ನಡದಲ್ಲಿ ನಾವು ಅದನ್ನು ಬಳಸೋದಿಲ್ಲ. ಐ ಆಮ್ ಹೋಪಿಂಗ್ ಟು ಗೆಟ್ ಬೆಟರ್ ಸೂನ್, ಸೊ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ಡೂಯಿಂಗ್ ದ ಥಿಂಗ್ಸ್ ಐ ಎಂಜಾಯ್. ಇನ್ ದ ಮೀನ್ ಟೈಮ್ ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ಸಮ್ ರೀಡಿಂಗ್ ಆ್ಯಂಡ್ ವಾಚಿಂಗ್ ಮೈ ಫೇವ್ರೆಟ್ ಮೂವೀಸ್ ಟು ಯು ನೋ ಟು ಪಾಸ್ ದ ಟೈಮ್. ಓಕೆ, ಸೊ ಇದನ್ನು
ಐ ಮೀನ್ ಫ್ಲೂವೆಂಟ್ ಆಗಿಲ್ಲ, ಸಾರಿ, ಕರೆಕ್ಟಾಗಿ ಹೇಳೋಕ್ಕಾಗುತ್ತಾ, ಓನ್ಲಿ ದೆನ್ ಯು ಆರ್ ಫ್ಲೂವೆಂಟ್. ಸೊ ಈ ಥರದನ್ನು ನೀವಾಗೆ ಸಿಚುವೇಷನ್ಸನ್ನು, ಒಂದಷ್ಟು ಸಿಚುವೇಷನ್ಸು ನೀವು ಓದಬೇಕು, ಮತ್ತು ವೀಡಿಯೋಸ್ ನೋಡಬೇಕು. ನಾನು ಹೇಳಿದ್ನಲ್ಲ, ವೀಡಿಯೋಸ್ ನೋಡಬೇಕು, ತುಂಬ ವೀಡಿಯೋಸನ್ನು ನೋಡಿ, ಆವಾಗ ಅದರಲ್ಲಿ ಮಾತಾಡೋದನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನು ಬರ್ಕೊಳ್ಳಿ, ಆಮೇಲೆ ನನ್ನ ವೀಡಿಯೋಸ್ ಆ್ಯಸ್ ಯೂಶ್ವಲ್ ಕಂಟಿನ್ಯೂಸ್ ಆಗಿ ನೋಡಿ, ಆವಾಗ ನಿಮಗೆ ಒಂದು ಕಾಂಟೆಕ್ಸ್ಟಲ್ಲಿ ಮಾತಾಡಲಿಕ್ಕೆ ನಿಮಗೆ ಒಂದು ಕಂಫರ್ಟ್ ಆಗ್ತೀರ, ಕಂಫರ್ಟಬಲ್ ಆಗ್ತೀರ, ಲೈಕ್ ಯು ನೋ ಯು ವಿಲ್ ಫೀಲ್ ಕಂಫರ್ಟಬಲ್. ಆವಾಗ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದೇ ಪ್ರಾಬ್ಲಮ್ ಆಗುತ್ತೆ. ಗ್ರಾಮರ್, ಬರೀ ಗ್ರಾಮರ್ ಇಟ್ಕೊಂಡು, ಎಲ್ಲ ಗ್ರಾಮರ್ ಗೊತ್ತು ಬಟ್ ಮಾತಾಡ್ಲಿಕ್ಕೆ ಬರಲ್ಲ, ದಿಸ್ ಇಸ್ ದ ರೀಸನ್, ರೈಟ್? ಓಕೆ, ಸೊ ಸ್ನೇಹಿತರೆ, ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ. ನೀವಿನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಲೈಕ್ ಮಾಡಿ, ವೀಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಏನೋ ನಿಮಗೇನೋ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ರೈಟ್? ಓಕೆ, ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದನ್ ಟೇಕ್ ಕೇರ್, ಅಂಟಿಲ್ ದನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ರೈಟ್, ಬಾಯ್, ಟೇಕ್ ಕೇರ್.